ಅಂದ್ರೆ ಈಗ ನಾನು ಈಗ ಯಾರು ನನ್ನ ಜೊತೆ ಹತ್ತಿದ್ರೆ ಒಂದು ಅರ್ಧ ಹಾಕ್ಬಿಟ್ಟು ಟೈಸ್ ಎಲ್ಲ ಲಾಕ್ ಆಗುತ್ತೆ, ಇದೆಲ್ಲ ಲಾಕ್ ಆಗುತ್ತೆ. ಕೈ ಹೀಗೆ ಅದೇ ಅಲ್ಲಿ ಇದೆ, ಅದು ಆ ಫ್ರೀನೆಸ್ ಇದ್ರೆ ನಮಗೊಂದು ಪವರ್ ಇದೆ. ಒಂದ್ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗಕ್ಕಾಗುತ್ತೆ, ಒಂದ್ ಜಾಗದಲ್ಲಿ ನಿತ್ಕೊಳಕ್ಕೆ ಆಗಲ್ಲ, ಒಂದ್ ಜಾಗದಲ್ಲಿ ಇಡ್ಕೊಳಕ್ಕೂ ಇರಲ್ಲ. ಇಷ್ಟೇ ಇಷ್ಟು ಬ್ಯಾಲೆನ್ಸ್ ಎರಡು ಮೂರು ಜಾಗದಲ್ಲಿ ಸೇರ್ ಟಿ ಶರ್ಟ್ ಟಾಪಲ್ಲಿ ಒಂದು ಟಾಪ್ ಲಾಸ್ಟ್ ಲಾಸ್ಟ್ ಟಾಪ್ ಅಲ್ಲಿ ಒಂದು ಹುಳು ಬೆಳೆದಿದೆ, ಅಲ್ಲಿ ಸಣ್ಣದ ಒಂದು ಕ್ಯಾಪ್ ಕಾಣ್ತಿದೆ. ಟಾಪ್ ಅದು ಹೀಗಿದೆ, ಅದೊಂದು ಇಲ್ಲಿ ಇದು ಈ ಕಟ್ಟೆ ಮೇಲ್ಗಡೆ ಇಲ್ಲಿ ಒಂದು ಅದೇ ಇದೆ, ಆ ಒಂದು ಆಲ್ಮರ ಬೆಳೆದಿದೆಯಲ್ಲ ಅದೊಂದು ಅದೇ ಉಂಟು. ಅದರಿಂದ ಮೇಲ್ಗಡೆ ಅದರಿಂದ ಮೇಲ್ಗಡೆ ಆಮೇಲೆ ಸೆಕೆಂಡ್ ಈ ಕ್ರಾಕ್ ಎಲ್ಲ ಮೇಲ್ಗಡೆ ಕೆಳಗಡೆ ಎರಡು ಕಳಿತಾರ, ಒಂದು ದೊಡ್ಡ ಕ್ರಾಕ್ ಉಂಟಲ್ಲ ಆ ಕ್ರಾಕ್ ಅಲ್ಲಿ ಹಿಂಚು ಅಲ್ಲೊಂದು ಗುಹೆಯಾಗಿದೆ, ಅದನ್ನೆಲ್ಲ ಅಲ್ಲಿಂದ ಇದ್ರದ್ದು ಬಾವಲಿ ಬಲ್ಲ ಅದನ್ನೆಲ್ಲ ಇಲ್ಲಿ ನಾನು ಫಸ್ಟಿಗೆ ಅಲ್ಲೇ ಹಾಕೋಣ. ಅಲ್ಲಿ ಒಂದು ಒಂದು ಹಿಸ್ಟ್ರಿ ಏನಂತೇಳಿ ಆ ಇದು ಕಾಣುತ್ತಲ್ಲ ಯಾರ ಇಲ್ಲಿ ಈ ದೇವಸ್ಥಾನಕ್ಕೆ ಮತ್ತೆ ಅದಕ್ಕೆ ಲಿಂಕ್ ಏನಂತೇಳಿ ಮೊದಲೆಲ್ಲ ಮುಂದಿನ ಕಾಲದಲ್ಲಿ ಇತಿಹಾಸ ಏನು ಹೇಳಿದಂತೆ ಇಲ್ಲಿ ಬಂಗಾರ ಹೇಗಂತೇಳಿದ್ರೆ ಒಂದು ಮದುವೆಗಳಿಗೆ ಈಗ ನಾಳೆ ಮದುವೆ ಆಗ್ತದೆ. ಇಲ್ಲಿ ಬಂದು ಒಂದು ಕಲ್ಲಿ ಕಲ್ಲಲ್ಲಿ ಬಂದು ಒಂದು ಮಧುಮಗಳಿಗೆ ಬೇಕಾದಂತ ಬಂಗಾರ ಹಣವನ್ನು ಸಿಕ್ಕಿದೆ. ಅವಳು ಈಗ ಇಲ್ಲಿ ಬಾಡಿಗೆ ನೋಡ್ಕೊಂಡು ಆ ನಂತರ ಅದನ್ನು ಕೊಂಡು ಬಂದಿತ್ತು ಅನಂತ ಏನಂತ ಯಾರೋ ಒಬ್ರು ಮೂರ್ತಿ ಹೋಗಿನ ಮೂರ್ತಿ ನಮ್ಮಿದ್ರಲ್ಲಿ ನೀವೇ ನನ್ನ ಸೈಜ್ ಇರೋದು, ನೀವು ಒಂದ್ಸರಿ ಟ್ರೈ ಮಾಡ್ಬಿಡೋದು ಬರ್ತಾವೆ ಮಾಡಿದ್ರೆ ಮೇಲೆ ಕಲ್ ಮೇಲೆ ಹತ್ತಾರೆ ಟೈಟ್ ಒಂದು ಅವ ಆತ್ಮ ಅಂತಂದ ಈಗ ಬರ್ತಾನೆ ಕೆಪಾಸಿಟಿ ಉಂಟು ಅರ್ಥ ಆಗಿ ಆ ರಬ್ಬರ್ ಇಟ್ಕೊಂಡು ಮೇಲೆ ಹೋಗುದು ಹೇಗೆ ಹೇಗೆ ಅಲ್ಲಲ್ಲ ಅದು ವಾರ್ಮ್ ಅಪ್ಗೆ ಅಷ್ಟೇ ಅಲ್ಲ ಎಷ್ಟು ಇಳಿದಾನೋ ಅಷ್ಟು ವಾಪಸ್ ಹತ್ತಕ್ಕೆ ಹೋಗ್ತಾರೆ.
ಎಷ್ಟು ದುಡ್ಡಾಗುತ್ತೆ ಅಷ್ಟರಲ್ಲಿ ಒಂದು ಅರ್ಧ ಮುಕ್ಕಾಲು ಎಕರೆ ಜಾಗ ತಗೊಂಡು ಒಂದು ಫೌಂಡೇಶನ್ ಮಾಡಿ ಒಂದು ಕ್ಲೈಂಬಿಂಗ್ ವಾಲ್ ರೆಡಿ ಮಾಡಿ ಹುಡುಗರಿಗೆಲ್ಲ ರೆಡಿ ಮಾಡಿ ಒಲಿಂಪಿಕ್ ಮೆಡಲ್ ತರಬೇಕು. ನಾನು ಅದೇ ಆಸೆ ನಾನು ತಮಿಳ್ನಾಡಲ್ಲಿ ಇಟ್ಟುಕೊಂಡು ರೇಷನ್ ಕಾರ್ಡ್ ಊಟ ಇದೆಯೆಲ್ಲ ದುಡ್ಡದೇ ಇರೋದು. ಬಟ್ ನಾನು ಈ ಕನ್ನಡಿಗೆ ನಾನು ಸಾಯ್ಬೇಕಂದ್ರೆ ನಾನು ಸ್ಥಾಪನೆ ಇಲ್ಲೇ ಆಗಬೇಕು. ಅದಕ್ಕೆ ನಾನು ಒಂದು ಅಡ್ವೆಂಚರ್ ಕ್ಲಬ್ನ ಓಪನ್ ಮಾಡೋದಕ್ಕೋಸ್ಕರ ಇದು ಮಾಡ್ತೀನಿ. ಒಂದು ಫೌಂಡೇಶನ್ ಆದರೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಿರೋದು. ಯಾವ ಒಂದು ಫೌಂಡೇಶನ್ ಮಾಡಿದ್ರೆ ಸರ್ಕಾರದ ಫೌಂಡೇಶನ್ ಮಾಡಿ ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಲಿಕ್ಕೆ ನನಗೊಂದು ಅಧಿಕಾರ ಇದೆ. ಏನು ಇಲ್ದಂಗೆ ಒಂದು ಜಾಗ ಕೊಡಲ್ಲ ಏನಿಲ್ಲ, ನಿಮಗೆ ಫೌಂಡೇಶನ್ ಹೆಂಗೆ ಮಾಡ್ತೀವಿ ಅಂದರೆ ಸರ್ಕಾರ ಬಂದರೆ ಸರ್ಕಾರ ಕೂಡ ನಮ್ಗೆ ಹೆಲ್ಪ್ ಮಾಡ್ತೀರಾಗುತ್ತೆ. ಅದಕ್ಕೆ ಈ ಥರ ನಾನು ಒಂದು ಸಾಹಸದಲ್ಲಿ ನಮ್ಮ ತೋಟಗಳೆಲ್ಲ ಸ್ವಂತ ಊಟ ಮರ್ಕೊಂಡ್ರೆ ಯಾರನ್ನ ಕಾಪಾಡುತ್ತೆ. ಕೋಮದಲ್ಲಿದ್ದು ಬಾಡಿ ಎಲ್ಲ ಸ್ವಲ್ಪ ದಪ್ಪ ಆಯ್ತು. ಇವಾಗ ರೀಕವರಿಯಾಗಿ ನಿಮ್ಮ ನಿಸರ್ಗ ಮನೆಗಳನ್ನು ರೆಡಿ ಮಾಡಿ ಕರ್ಕೊಂಡು ರೆಡಿ ಮಾಡಿದ್ರು, ರೆಡಿ ಆಗಿ ಬಂದಿದ್ರು. ಮತ್ತೆ ಇದನ್ನು ನಿನ್ನೆ ಎಲ್ಲ ಹೋಪ್ ಹಾಕೊಂಡು ಅಕ್ಕಿ ಇಡಿದ್ರು. ಇದನ್ನ ಅರ್ಥ ಉದ್ದೇಶನೇ ಜನಗಳಿಗೆ ಗೊತ್ತಾಗಲಿ ನಾನು ಒಂದು ಫೌಂಡೇಶನ್ ಮಾಡಲಿಕ್ಕೆ ಕೂತಿರೋದು ಕಷ್ಟಪಡ್ತೀನಿ ಅಂತ. ಇದನ್ನ ಬಿಟ್ಟು ಈಗ ಮಂಗಳೂರು ಬರ್ತೀನಿ, ಶಶಿಕುಮಾರ್ ಸರ್ ಹತ್ರ ಪರ್ಮಿಷನ್ ತಗೊಂಡು ಬೆಂಗಳೂರಲ್ಲಿ ಯಾವ್ದು ಅದನ್ನು ಬೆಂಗಳೂರು ಹಲವು ಕರ್ನಾಟಕ ಎಲ್ಲ ಕಡೆ ಬಂದು ನನ್ನ ಕೈಲಿ ಆಯುಧ ಅಂತದ್ದು ಕಾನೂನು ಪ್ರಕಾರ ಪರ್ಮಿಷನ್ ತಗೊಂಡು ಸೇಫ್ಟಿ ಹಾಕೊಂಡು ಡೆಮೋ ಥರ ತೋರಿಸಿ ಜನಗಳು ಯಾರು ಹೆಲ್ಪ್ ಮಾಡೋದು ಮಾಡಲಿ ಅಂತೇಳಿ ಅದನ್ನು ಕಲೆಕ್ಟ್ ಮಾಡಿ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಬೇಕು. ನಮ್ಮ ಸಹಾಯದೊಳಗೆ ನಮ್ಮ ದೇಶದಲ್ಲಿ ನಾವು ಒಂದು ಒಲಿಂಪಿಕ್ ಹೊಡಿಬೇಕಿಲ್ಲ ಹೊಡಿಸ್ಬೇಕು. ಎರಡು ಆಪ್ಷನ್ ಯಾರು ಕೊಡೋಕ್ಕಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ನಾನೊಂದು ದೊಡ್ಡ ಕಾಸ್ಟ್ ಅದಕ್ಕೆ ಈ ಥರ ಒಂದು ಜಾಗ ಈಗ 9 ಗಂಟೆಗೆ ನಾನು ವಿತೌಟ್ ಸೇಫ್ಟಿ ಅಂತಂದ್ರೆ 20 ನಿಮಿಷಕ್ಕೆ ಹಾಕ್ಬೇಕು. ನಾನು ಜೋಕ್ ಪಾಲ್ಸ್ ಎಲ್ಲ ಹಾಕ್ತೀನಿ ಅದಕ್ಕಂತ ಈಗೇನು ಈಸಿ ಇದೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಾಲ್ಕು ಜಾಗದಲ್ಲಿ ತುಂಬ ತಪ್ಪು ಇದೆ, ಹ್ಯಾಂಡಲ್ ಎಲ್ಲ ಇದೆ. ಆದರೆ ಸೇಫ್ಟಿ ಹಾಕೊಂಡು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ವಿತೌಟ್ ಸೇಫ್ಟಿ ಅಂದಾಗ ತಪ್ಪು ಅನಿಸ್ಬೋದು. ಬಟ್ ಇದು ಸೇಫ್ಟಿ ಹಾಕೊಂಡು ಹಾಕಿದ್ರಿಂದ ಏನೂ ತೊಂದರೆ ಇಲ್ಲ. ಕರೆಕ್ಟಾಗಿ ನಾನು ಇಲ್ಲಿಂದ ಮೇಲೆ ನಿಧಾನಕ್ಕೆ ಹೋಗ್ತೀನಿ. ಸೇಫ್ಟಿ ಇಲ್ಲ ಅಂದರೆ ನಾನು ಸ್ಪೀಡ್ ಓಡಾಕ್ತೀನಿ. ಸೇಫ್ಟಿ ಇರೋದ್ರಿಂದ ಕೂಲಾಗಿ ನಾನು ಸುಸ್ತಾದ್ರೆ ಹಾಗೇ ತಾನು ಒಂದು ನನ್ನ ಪ್ರಕಾರ ಒಂದು 2 ಗಂಟೆ 2.5 ಗಂಟೆ ನಾನೀಗ ನನ್ನ ಹುಡುಗರ ಈಗ 9 ಜನ ಕರ್ಕೊಂಡ್ಬಂದೆ ಅಂತ 15 ಜನ ಮಕ್ಕಳು ಈಗ 9 ಜನ ಕರ್ಕೊಂಡ್ಬಂದ್ರೆ ಸಣ್ಣ ಊರಲ್ಲೇ ಬಿಟ್ಟು ದೊಡ್ಡವ್ರು ಮಾತ್ರ ಆಲ್ರೆಡಿ ಹುಡುಗರು 5 ಜನ ಟಾಪ್ ಹೋಗಿಬಿಟ್ಟು ನಮ್ಮ ಸ್ವಾತಿ ಮೇಡಮ್ ಅವರು ತುಂಬ ಎನ್ಕರೇಜ್ ಮಾಡಿ ಅವರು ಕೂಡ ನಾವೇ ಹುಷಾರಾಗತ್ತಲ್ಲ ಅಂತೇಳಿ ಸಪೋರ್ಟ್ ಮಾಡಿದ್ರು. ಮತ್ತು ಹರೀಶ್ ಮಂಜಾನ ಅವರು ಊಟ ತಿಂದು ರೂಮ್ ರೂಮ್ ಎಲ್ಲ ಅವರೇ ಓದೋದಕ್ಕೆ ಸಪೋರ್ಟ್ ಮಾಡಿ ಧರ್ಮಸ್ಥಳದಲ್ಲಿ ಫೋನ್ ಮಾಡಿಸಿ ಎಲ್ಲ ಇದು ಮಾಡಿದ್ರು. ನಮ್ಮ ಊರಿಂದ ಒಳ್ಳೆಯ ಪ್ರತಿ ಅವರು ಅವರು ಕೂಡ ನನಗೆ ಸಹಾಯ ಮಾಡಿದ್ರು, ನಿನ್ನೆ ಆಶೀರ್ವಾದನೂ ಮಾಡಿದ್ರು. ನಮ್ಮ ಕರ್ನಾಟಕ ಇಲ್ಲಿ ಎಲ್ಲ ಆಳವರು ಕರ್ನಾಟಕ ಫುಲ್ ನಮ್ಮ ಕರ್ನಾಟಕ ಆಗಿಸ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ದೇಶದಲ್ಲಿ ಹೋಗಿ ಹತ್ತು ಪ್ಲಾನಿಂಗ್ ಅದನ್ನು ನಾನು ಬಾಯ್ಬಿಟ್ಟು ಹೇಳಲ್ಲ. ನಾನು ಮಾಡಿ ತೋರಿಸ್ತೀನಿ ಅವತ್ತು ನನ್ನ ಕೊನೆಗೆ ಅಷ್ಟೇ ನನಗೇನು ಗೌರ್ಮೆಂಟ್ಗೆಲ್ಲ ಸಹಾಯ ಇಲ್ಲ, ಅವ್ರು ಕೊಡ್ತಾರಂತ ನಾನೇನು ಬಯಸಲಿಲ್ಲ. ಬಟ್ ಈಗ ಇದು ಒಲಿಂಪಿಕ್ ಎಡ ಇರೋದ್ರಿಂದ ನಾನು ಏನೇ ಬಂಡೆ ಹತ್ತಿದ್ರು ಇದು ಒಲಿಂಪಿಕಲ್ಲಿ ಇಲ್ಲ, ಆರ್ಟಿಫಿಷಿಯಲ್ ಕೃತಕ ಗೋಡೆ ಅಂತ ಅವರೇ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಹತ್ತಿದ್ರೆ ಮಾತ್ರ. ಅದಕ್ಕೋಸ್ಕರ ಒಂದು ಫೌಂಡೇಶನ್ ಬೇಕು. ಅದಕ್ಕೋಸ್ಕರ ನಾನು ನನಗೋಸ್ಕರ ಅಲ್ಲ, ಇದು ನನ್ನ ಮಕ್ಕಳಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇದೊಂಥರ ಮಾಡಿ. ಇದರಲ್ಲಿ ಏನೇ ಇವಾಗ ಹಲವರು ಕರ್ನಾಟಕ ಹೋಗ್ತಾ ಇದೀನಿ, ಇದರಲ್ಲಿ ಏನೇ ನಮಗೆ ಬಂದ್ರೂ ಅದನ್ನು ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ನಮ್ಮ ನನ್ನ ಸಹಾಯದೊಳಗೆ ನಾನು ನನಗೆ ಒಂದು ಒಲಿಂಪಿಕ್ ಮೆಡಲ್ ಬರಬೇಕು. ನನ್ನ ಸತ್ತ ಮೇಲೆ ನನ್ನ ಭಾಷಣದಲ್ಲಾರು ನನ್ನ ಸಮಾಧಿ ಮೇಲೆ ಏನಾರು ಒಂದು ಮೆಡಲ್ ಯಾರು ತಂದು ಇಡ್ಲಿ ಅನ್ನೋ ಒಂದು ಖುಷಿಗೋಸ್ಕರ ಈ ಫೌಂಡೇಶನ್ ಸಹಾಯ ಅಂದ್ರೆ ದುಡ್ಡಿನ ಮೂಲಕನೇ ಅಂತಲ್ಲ. ನೀವು ನಿಮ್ಮ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ ಏನಂತ ಎಲ್ಲರಿಗೂ ಗೊತ್ತಾಗಿ
ನಾನು ಮಿಸ್ಯೂಸ್ ಮಾಡ್ಕೊಳ್ಳೋಣಲ್ಲ, ನಾನು ಏನಾದ್ರು ಸಂಪಾದನೆ ಮಾಡ್ಬೇಕು ಅಂತಿದ್ರೆ ದೇವಿ ಇಂತ ನಮ್ಮವ್ವ ನನಗೆ ಇಂಥ ಶಕ್ತಿ ಕೊಡ್ತಿದ್ದಿಲ್ಲ, ನಾನು ಏನೋ ಎನಕೋ ಕೊಟ್ಟಲ್ಲ, ಅದನ್ನ ನಾನು ಏನಾದ್ರು ಒಂದು ಒಳ್ಳೇದು ಬರ್ತೀನಿ ನಮ್ಮ ದೇಶ ಏನಾದ್ರು ನಾವು ಯಾರು ಕಮ್ಮಿ ಇಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಇಲ್ಲ ನೀನು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಸೇರಾರ ಮಾಡಿ, ನನಗೆ ಅದು ಒಂದು ಪಬ್ಲಿಸಿಟಿ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಅಪ್ಪಾಜಿ ಅವರ ಆಶೀರ್ವಾದ ಎಲ್ಲ ಅವರು ನನಗೇನು ಮನಸ್ಸಿಗೆ ತುಂಬ ಹುಮ್ಮಸ್ಸು. ಅದಕ್ಕೆ ಫಸ್ಟ್ ಇಲ್ಲಿಂದ ಸ್ಟಾರ್ಟಿಂಗ್ ಬಂತ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಮ್ಮನ ಮುಂದೆ ಪೂಜೆ ಮಾಡ್ಕೊಂಡು ಈ ಪಂಚ ಇಲ್ಲಿಂದ ಕರ್ನಾಟಕ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ಗೂ ನಾನು ಪರ್ಮಿಷನ್ ಕೇಳಿ ಒಂದು ಬಿಲ್ಡಿಂಗ್ನವ್ರು ಪರ್ಮಿಷನ್ ಕೊಟ್ಟು ನಾನು ಕಾನೂನು ಪ್ರಕಾರ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಥವಾ ಇಲ್ಲಾಂದ್ರೆ ನಿಮ್ದು ಇಲಾಖೆಗಳ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಎನ್ಕರೇಜ್ ಮಾಡಿದ್ದಾರೆ. ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಅವರು ಫಸ್ಟಿಗೆ ಕಿರಣ್ ಮೇಡಮ್ ಅಂತ ನಮಗೆ ಯಾವ ಪೊಸಿಷನ್ ಅಲ್ಲಿ ರೂಟ್ ಅಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಆಮೇಲೆ ಹರೀಶ್ ಪುಂಜಣ್ಣ ನನಗೆ ಎಲ್ಲ ಸಪೋರ್ಟ್ ಮಾಡಿದ್ರು, ಹೆಗ್ಡೆ ಬಗ್ಗೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಹರೀಶ್ ಪುಂಜಾನೇ ಎಲ್ಲರೂ ನೋಡ್ಕೊಂಡಿದ್ರು ಕೂಡ ನಮ್ಗೆ ಊಟ ತಿಂಡಿಗೆಲ್ಲ, ಅವರೇ ಇಷ್ಟು ದಿನ ನೋಡ್ಕೊಂಡು ಅವ್ರಿಗೊಂದು ಧನ್ಯವಾದ. ಹತ್ತಿ ಮೀಟ್ ಮಾಡಿಬಿಟ್ಟು ಆ ಸಕ್ಸಸ್ ಆಯ್ತು ಅಂತ ಅವರು ತಿಳಿಸಿದ ಒಂದು ಅಮ್ಮನ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಎಲ್ಲರೂ ನೀವೆಲ್ಲ ಆಶೀರ್ವಾದ ಮಾಡಿದ್ರು. ಇದೇ ಇದ್ರ ಜೊತೆಗೆ ಹಿಮಾಲಯ ಪರ್ವತನು ನಿಮ್ಮ ಆಶೀರ್ವಾದದಿಂದ ಇಲ್ಲಿಂದ ಮುಂದೆ ಯಾವ ಕಡೆ ಮಂಗಳೂರು ಕೈ ಒಂದು ಕಾರ್ಕಳ ಹೋಗ್ತೀನಿ ಇಲ್ಲ ಮಂಗಳೂರು ಹೋಗ್ತೀನಿ, ಅಲ್ಲಿ ಪರ್ಮಿಷನ್ ಎಲ್ಲೆಲ್ಲಿ ಸಿಗುತ್ತಾ ಹೇಳಿ. ಜ್ಯೋತಿರಾಜರಿಗೆ ಜ್ಯೋತಿರಾಜರಿಗೆ ಮೀಡಿಯಾ ಅಷ್ಟೇ, ಬೇರೆ ಯಾರು ಜನ ಯಾರು ಇಲ್ಲ. ಸರಿ ಸರ್ ಬಹಳ ಇಷ್ಟ.